ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸುಸ್ವಾಗತ. ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನ ನಾವಿಲ್ಲಿ ನೋಡ್ತಾ ಇದ್ವಿ. ಭಾಗ 12 ಆಗಿರ್ತದೆ, ಈಗಾಗಲೇ ಭಾಗ 11 ನೋಡಿದೀವಿ, ಸರಿನಾ? ಸೊ ಆ ಒಂದು 11 ಭಾಗಗಳನ್ನ ಕೂಡ ನೀವು ಇಲ್ಲಿ ನೋಡಬಹುದಾಗಿರ್ತದೆ. ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗಲೇ ಜಾಯ್ನ್ ಆಗಿ ಸ್ನೇಹಿತರೆ. ಸೊ ಬನ್ನಿ, ಹಾಗಿದ್ರೆ ಈ ಒಂದು ಭಾಗದ ಪ್ರಮುಖ ಪ್ರಶ್ನೋತ್ತರಗಳು ಏನಿದಾವೆ ಅಂತಕ್ಕಂಥದ್ದನ್ನ ನೋಡೋಣ. ನನ್ನ ಹೆಸರು ರಮೇಶ್ ಅಂತ, ನೀವು ಕೂಡ ನನ್ನ ತರಗತಿಗಳನ್ನ ಅನ್ಅಕಾಡೆಮಿಯಲ್ಲಿ ನೋಡ್ಬೋದು. ಪ್ರಸ್ತುತ ಎಚ್ ಎಸ್ ಟಿ ಆರ್ ಬ್ಯಾಚ್ ಕೋರ್ಸ್ಗಳು ಕೂಡ ನಡೀತಾ ಇದ್ದಾವೆ. ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳನ್ನು ನೀವು ನೋಡಬಹುದು. ಓಕೆ, ಯಾರಿನ್ನೂ ಜಾಯ್ನ್ ಆಗಿಲ್ಲ ಏನು ಮಾಡ್ಬೋದು, ಅನ್ಅಕಾಡೆಮಿ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ರಮೇಶ್ 121 ಅಂತ ರೆಫರ್ ಕೂಡ ಯೂಸ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಇನ್ನು ಇದು ಇವತ್ತಿನ ಪ್ರಮುಖ ಪ್ರಶ್ನೆಗಳೇನಿದಾವಲ್ಲ, ಈ ಹಿಂದೆ ಜಿ ಪಿ ಎಸ್ ಟಿ ಆರ್ನಲ್ಲಿ ಕೇಳಿರುವಂಥ ಒಂದು ಮನೋವಿಜ್ಞಾನದ ಪ್ರಶ್ನೆಗಳಾಗಿರುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಮೊದಲೇ ಪ್ರಶ್ನೆ ಗಮನಿಸ್ರಿ. ಭಾರತಿ 8 ತಿಂಗಳ ಮಗು, ಅವಳಿಗೆ ನಡೆಯಲು ತರಬೇತಿ ನೀಡಲಾಗುವುದಿಲ್ಲ. ಏಕೆಂದರೆ ಈಗ 8 ತಿಂಗಳ ಮಗು ಇದೆ, ಆ ಒಂದು ಭಾರತಿ ಅಂತಕ್ಕಂಥ ಹುಡುಗಿ, ಅವಳಿಗೆ ನಾವು ನಡೆಯೋದಕ್ಕೆ ತರಬೇತಿ ಕೊಡ್ಲಾಗ್ತಾ ಇಲ್ಲ. ಯಾಕಪ್ಪ? ಅವಳು ಆಗಾಗ್ಗೆ ಅನಾರೋಗ್ಯಕ್ಕೆ ಒಳಗಾಗುತ್ತಾಳೆ. ಇದಲ್ಲ, ಅವಳಿಗೆ ಕಡಿಮೆ ಪೌಷ್ಟಿಕತೆ ಆಗಿದೆ. ಓಕೆ, ಅವಳು ಪಕ್ವತೆಯ ದೃಷ್ಟಿಯಿಂದ ನಡೆಯಲು ಸಿದ್ಧತೆ ಪಡೆದಿಲ್ಲ. ಕೇವಲ 8 ತಿಂಗಳ ಮಗು ಅದು, ಹೌದಲ್ವಾ? 8 ತಿಂಗಳ ಮಗು ಇದ್ದಾಗ ಅವಳಿಗೆ ನಡೆಯೋದಕ್ಕೆ ಏನು ಅಂತಂದ್ರೆ ಈಗಲೇ ನಾವು ಪ್ರೇರಣೆ ಕೊಡುವಂಥದ್ದು ಆಗಲ್ಲ. ಸೊ ಅವಳಿಗೆ ಏನಪ್ಪಾ ಅಂದ್ರೆ ನಾವು ತರಬೇತಿ ಕೊಡೋಕೆ ಆಗೋದಿಲ್ಲ, ಯಾಕಂದ್ರೆ ಅವಳು ಪಕ್ವಗೊಂಡಿಲ್ಲ, ಅವಳ ಮೂಳೆಗಳು ಇನ್ನು ಏನಪ್ಪಾ ಅಂದ್ರೆ ಅಷ್ಟು ಬಲಿಷ್ಠಗೊಂಡಿಲ್ಲ. ಈ ಎಲ್ಲ ದೃಷ್ಟಿಯಿಂದ ಏನಾಗತ್ತೆ, ಸಿದ್ಧತೆ ಪಡೆದಿಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಆಪ್ಷನ್ ಸಿ ಆಗತ್ತೆ, ಇನ್ನ ಪ್ರೇರಣೆ ಇಲ್ಲ ಅನ್ನುವಂಥದ್ದು. ಇದೆಲ್ಲ ಅಲ್ಲ, ಆಪ್ಷನ್ ಸಿ ಸರಿ ಉತ್ತರವಾಗತ್ತೆ. ನೆಕ್ಸ್ಟು ಇದನ್ನು ಗಮನಿಸ್ರಿ. ನೀತು ಜಗಳ ಗಂಟ ಪ್ರವೃತ್ತಿ ಹೊಂದಿದ್ದು ತರಗತಿಯಲ್ಲಿ ಯಾರೊಂದಿಗೂ ಹೊಂದಿಕೊಳ್ಳೋದಿಲ್ಲ. ಇದಕ್ಕೆ ಕಾರಣ ತಿಳಿದು ಪರಿಹಾರ ಕಂಡುಕೊಳ್ಳಲು ಶಿಕ್ಷಕರು ಬಳಸಬಹುದಾದ ವಿಧಾನ ಯಾವುದು? ತರಗತಿಯಲ್ಲಿ ನೀತು ಅಂತಕ್ಕಂಥ ಒಂದು ಹುಡುಗಿ ಐತಿ, ಅವಳು ಬರೀ ಜಗಳ ಗಂಟಿ, ಎಲ್ಲರ ಜೊತೆ ಜಗಳ ಮಾಡ್ತಿದ್ದಾಳೆ. ಸೊ ಅವಳ ಜಗಳ ತನಕ ಈ ಕಾರಣ ಏನಿರ್ಬೋದು ಅನ್ನೋಂಥದ್ದನ್ನು ತಿಳ್ಕೊಳ್ಳೋಕೆ ಶಿಕ್ಷಕರು ಯಾವ ವಿಧಾನ ಅನುಸರಿಸ್ಬೋದು ಅಂತ ಕೇಳಲಾಗ್ತಾ ಇದೆ. ವೀಕ್ಷಣೆ, ಅಂತರಾವಲೋಕನ, ವ್ಯಕ್ತಿ ಅಧ್ಯಯನ ಮತ್ತು ಸಂದರ್ಶನ ಅಂತ ಇದೆ. ಸೊ ಇಲ್ಲಿ ಏನು ಮಾಡ್ಬೋದು, ಸಂದರ್ಶನ ಅಂತ ಬಂದರೆ ಇದು ಸಮಂಜಸ ಅಲ್ಲ ಸ್ನೇಹಿತರೆ. ಇನ್ನು ವೀಕ್ಷಣೆಯಲ್ಲಿ ಏನಾಗುತ್ತೆ ಅಂದರೆ ಕೇವಲ ಅಲ್ಲಿ ಶಿಕ್ಷಕ ಅವರನ್ನು ವೀಕ್ಷಣೆ ಮಾಡುವಂಥದ್ದು ಅಷ್ಟೇ ಕಂಡುಬರುವಂಥದ್ದು. ಸೊ ಅಂತರಾವಲೋಕನ ಕೂಡ ಬರೋಂಗಿಲ್ಲ. ಇಲ್ಲಿ ಏನು ಮಾಡಬೇಕು ಅಂದರೆ ಆ ಒಂದು ಹುಡುಗಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾಳೆ ಅನ್ನೋದ್ರ ಕುರಿತಾಗಿ ಅಧ್ಯಯನಗೈವಂಥದ್ದಾಗತ್ತೆ. ಸೊ ಅಧ್ಯಯನಗೈದು ಇದನ್ನು ವ್ಯಕ್ತಿ ಅಧ್ಯಯನ ಅಂತ ಹೇಳ್ತೀವಿ. ಹಿಂಗೆ ಅಧ್ಯಯನಗೈದು ಏನಪ್ಪ ಅಂದರೆ ಅವಳ ಈ ಒಂದು ಪ್ರವೃತ್ತಿಗೆ ಏನು ಕಾರಣ ಆಗಿರಬಹುದು, ಎಲ್ಲ ಮೂಲ ಅಂಶಗಳಿಂದ ಏನಪ್ಪ ಅಂದ್ರೆ ಒಂದು ವಿಚಾರಗಳನ್ನು ಪಡ್ಕೊಂಡು ಆಮೇಲೆ ಅದಕ್ಕೆ ಸೂಕ್ತವಾಗಿರುವಂಥ ಪರಿಹಾರ ಕೊಡಲಿಕ್ಕೆ ಶಿಕ್ಷಕರಿಗೆ ಸಹಾಯಕ ಆಗ್ತದೆ. ಹಾಗಾಗಿ ಆಪ್ಷನ್ ಸಿ ಅಂತ ಯಾರು ಹೇಳ್ತೀರಿ, ನಿಮ್ಮ ಹತ್ರ ಸರಿ ಉತ್ತರವಾಗಿರ್ತದೆ. ಇನ್ನು ಈ ಕೆಳಗಿನವುಗಳಲ್ಲಿ ಯಾವ ಅಂಶವು ಸಾಮಾಜಿಕ ಪರಿಸರಕ್ಕೆ ಸೇರಿರುವುದಿಲ್ಲ ಅಂತ ಹೇಳಲಾಗ್ತದೆ. ನೋಡ್ರಿ, ಈ ಕೆಳಗಿನವುಗಳಲ್ಲಿ ಯಾವ ಅಂಶ ಸಾಮಾಜಿಕ ಪರಿಸರಕ್ಕೆ ಹೊಂದಾಣಿಕೆ ಆಗದೆ ಇರುವಂಥದ್ದು ಅಂಶ ಆಗಿರ್ತದೆ? ಕುಟುಂಬ, ಭೌಗೋಳಿಕ ಸನ್ನಿವೇಶ, ಸಮುದಾಯ ಮತ್ತು ಸಮವಯಸ್ಕ ಗುಂಪು ಅಂತ ಕೊಡಲಾಗದ. ಇಲ್ಲೇನ್ ಕೇಳಿದೆ ನಾನು, ಸಾಮಾಜಿಕ ಪರಿಸರ ಸಮಾಜ ಅಂತಂದ್ರೆ ಏನಾಗತ್ತೆ, ಜನರು. ಸೊ ಜನರಿಗೆ ಸಂಬಂಧಿಸಿದಂಥ ವಿಚಾರಗಳು ಕಂಡುಬರುತ್ತೆ. ಸೊ ಇಲ್ಲಿ ಕುಟುಂಬ ಕಂಡುಬರುತ್ತ, ಇನ್ನು ಜನರನ್ನು ಹೊಂದಿರುವಂಥ ಸಮುದಾಯ, ಸಮವಯಸ್ಕರ ಗುಂಪು ಇವೆಲ್ಲ ಕಂಡುಬರುತ್ತವ. ಈ ಸಾಮಾಜಿಕ ಅಂಶಕ್ಕೆ ಒಂದು ಪರಿಸರಕ್ಕೆ ಹೊಂದಾಣಿಕೆ ಆಗದಿರೋ ಅಂಶ ಅಂದ್ರೆ ಅದು ಯಾವ್ದಾಗತ್ತ, ಭೌಗೋಳಿಕ ಸನ್ನಿವೇಶ ಅಂತ ಕರೆಸ್ಕೊಂತದೆ. ಹಾಗಾಗಿ ಇದು ಭೌಗೋಳಕ್ಕೆ ಸಂಬಂಧಿಸಿದಂಥ ಅಂಶ ಆಗಿರೋದ್ರಿಂದ ಇದನ್ನ ನಾವು ಇಲ್ಲಿ ಏನಾಗ್ತಿದೆ, ಹೊರಗೆ ಹಾಕ್ಬೇಕಾಗ್ತದೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ನೀವು ಕೂಡ ನಿಮ್ಮ ಸರಿಯಾದ ಉತ್ತರ ಯಾವುದು ಅನ್ನೋದನ್ನ ಕಮೆಂಟಲ್ಲಿ ಹಾಕಿ ಸೊ ತಿಳ್ಕೋಬಹುದು ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ಇಲ್ಲಿ ಹೊಂದಿಸಿ ಬರೀತೀರ. ಸೊ ಇಲ್ಲಿ ಕೆಲ ಮನೋವಿಜ್ಞಾನಿಗಳು ಮತ್ತು ಅವರ ಕೆಲ ಒಂದು ತತ್ವಗಳನ್ನ ಕೊಡಲಾಗದ. ನೋಡ್ರಿ, ಬಂಡೂರ, ಬ್ರೂನರ್, ಸ್ಕಿನ್ನರ್ ಮತ್ತು ಬ್ಲೂಮ್ ಈ ಕಡೆ ಪ್ರಭುತ್ವ ಕಲಿಕೆ, ಕಾರ್ಯಕ್ರಮಾನ್ವಯ ಕಲಿಕೆ, ಸಾಮಾಜಿಕ ಕಲಿಕೆ ಮತ್ತು ಅನ್ವೇಷಣಾ ಕಲಿಕೆ ಅಂತ ಇದೆ. ಸೊ ಇದ್ರೊಳಗೆ ನಿಮ್ಮ ಸರಿಯಾದ ಉತ್ತರ ಯಾವುದಂತ ಗುರುತಿಸ್ಕೊಡ್ರಿ. ಇಲ್ಲಿ ನೋಡ್ಬೋದು, ಬಂಡೂರ ಅಂತ ಬಂದಾಗ ಬಂಡೂರ ಅವರ ಸಾಮಾಜಿಕ ಕಲಿಕೆ ಅಂತ ಕರಿತೀವಿ ನಾವು. ಇನ್ನು ಬ್ರೂನರ್ ಅಂದ ಏನಾಗತ್ತೆ ಹೇಳ್ರಿ, ಬ್ರೂನರ್ ಅಂದು ಅನ್ವೇಷಣಾ ಕಲಿಕೆ ಅಂತ ಬರುತ್ತೆ. ಸ್ಕಿನ್ನರ್ ಅಂದ ಏನಾಗತ್ತೆ, ಸ್ಕಿನ್ನರ್ದು ಕಾರ್ಯಕ್ರಮಾನ್ವಯ ಕಲಿಕೆ ಅಂತ ಆದರೆ, ಬ್ಲೂಮ್ ಅಂದು ಪ್ರಭುತ್ವ ಕಲಿಕೆ ಅಂತ ಬರುತ್ತೆ. ಹಾಗಾಗಿ ಆಪ್ಷನ್ ಎ ಅಂತ ಯಾರು ಕೊಡ್ತೀರಿ ನಿಮ್ಮ ಹತ್ರ? ಸರಿ, ಇದು ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತದೆ. ಇನ್ನು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನೀವು ಗುರುತಿಸ್ಕೋಬಹುದು. ಇಲ್ಲಿ ಗಮನಿಸ್ರಿ, ಇವುಗಳಲ್ಲಿ ಬುದ್ಧಿಶಕ್ತಿಯ ವೈಯಕ್ತಿಕ ಪರೀಕ್ಷೆಗಳಿಗೆ ಸೂಕ್ತವಾದ ಹೇಳಿಕೆಗಳನ್ನು ಗುರುತಿಸ್ರಿ. ಯಾವ್ದು ಹೇಳ್ರಿ, ಬುದ್ಧಿಶಕ್ತಿಯ ವೈಯಕ್ತಿಕ ಪರೀಕ್ಷೆಗಳು ಏನಿದೆಯಲ್ಲ ಅದಕ್ಕೆ ಸಂಬಂಧಿಸಿದಂತಹ ಸೂಕ್ತವಾದ ಹೇಳಿಕೆ ಯಾವುದು? ಈ ಬುದ್ಧಿಶಕ್ತಿ ಅಂತಕ್ಕಂಥ ನೀವು ಗಮನಿಸ್ತೀರಿ, ಬುದ್ಧಿಶಕ್ತಿ ಅಂತಕ್ಕಂಥ ಪರಿಕಲ್ಪನೆ ಆಲ್ಫ್ರೆಡ್ ಬೀನೆ ಕೊಟ್ಟಿರ್ತಾರೆ. ಮುಖ್ಯವಾಗಿ ಬುದ್ಧಿಶಕ್ತಿ ಪರೀಕ್ಷೆಗಳಲ್ಲಿ ವೈಯಕ್ತಿಕ ಮತ್ತು ಸಾಮೂಹಿಕ ಪರೀಕ್ಷೆಗಳಂತ ಗುರುತಿಸಲಾಗ್ತದೆ. ಸೊ ಈ ವೈಯಕ್ತಿಕ ಪರೀಕ್ಷೆಗೆ ಹೇಳುವಂಥದ್ದಂದ್ರೆ,
ಅವುಗಳನ್ನು ಒಮ್ಮೆಗೆ ಒಬ್ಬ ವ್ಯಕ್ತಿಗೆ ಮಾತ್ರ ನೀಡಲಾಗುತ್ತದೆ ಅಂತ ಅಂಶ ಐತಿ. ಎಣೆದು ಅವು ಓದಲು ಬರೆಯಲು ಬಾರದ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿದೆ. ಸೊ ಇಲ್ಲಿ ಏನಾಗುತ್ತೆ, ಕೆಲವು ಕಾರ್ಯಚಟುವಟಿಕೆಗಳನ್ನು ಕೊಡೋದ್ರ ಮೂಲಕ ಓದು ಬರಹ ಬಾರದೇ ಇರುವಂಥವ್ರಿಗೆ ಇನ್ನು ಭಿನ್ನ ಭಾಷೆಯವರಿಗೂ ಕೂಡ ಕೊಟ್ಟು ಅಧ್ಯಯನಗಳು ಸಹಕಾರಿಯಾಗಿರುತ್ತದೆ. ವೈಯಕ್ತಿಕ ಒಂದು ಪರೀಕ್ಷೆ ಒಳಗೆ ಮುಖ್ಯವಾಗಿ ಕಾರ್ಯಾತ್ಮಕ ಪರೀಕ್ಷೆಗಳು ಕೂಡ ಕಂಡುಬರುತ್ತವೆ. ಇನ್ನು ಮುಖಾಮುಖಿ ಅಂತರ್ಕ್ರಿಯೆ ಹೊಂದಿರುವುದಿಲ್ಲ ಅಂತ ಇಲ್ಲಿ ಕೊಡಲಾಗದ. ಯಾವುದು ಆಪ್ಷನ್ ಸಿ ಅಂತ ಹೇಳಿ. ಇನ್ನು ಹೆಚ್ಚು ಸಮಯ ಬೇಕಾಗುತ್ತದೆ, ಸಾಮಾನ್ಯವಾಗಿ ಹೆಚ್ಚು ಸಮಯ ಬೇಕಾಗ್ತದೆ ಅನ್ನೋದನ್ನ ನೀವು ಗಮನಿಸೇ ಗಮನಿಸ್ತೀರಿ. ಸೊ ಹಾಗಾಗಿ ಇಲ್ಲಿ ಉತ್ತರ ಯಾವುದಾಗತ್ತೀರಿ ಅಂತಂದ್ರೆ, ಈ ಒಮ್ಮೆಗೆ ಒಬ್ಬ ವ್ಯಕ್ತಿಗೆ ಮಾತ್ರ ಕೊಡಲಾಗತ್ತೆ ಸರಿ, ಆಮೇಲೆ ಮುಖಾಮುಖಿ ಅಂತರಕ್ರಿಯೆಯಲ್ಲಿ ಇರಂಗಿಲ್ಲ ಇದು ಕೂಡ ಸರಿ, ಹೆಚ್ಚು ಸಮಯ ಬೇಕಾಗತ್ತೆ ಇದು ಸರಿ. ಹಾಗಾಗಿ ಇಲ್ಲಿ ಸರಿ ಉತ್ತರ ನಾವು ಗುರುತಿಸ್ಕೋಬಹುದಾಗಿರೋದು ಅಂದ್ರೆ ಆಪ್ಷನ್ ಸಿ ಆಗತ್ತೆ, ಎ ಸಿ ಮತ್ತು ಡಿ ಅಂತಕ್ಕಂಥದ್ದು. ಇಲ್ಲಿ ಬಿ ಆಗಿಲ್ಲ, ಓದಲು ಬರೆಯಲು ಬಾರದ ವಿದ್ಯಾರ್ಥಿಗಳಿಗೆ ಸೂಕ್ತ ಅನ್ನೋಕ್ಕಿಂತ ಏನಾಗತ್ತ, ಈ ವೈಯಕ್ತಿಕ ಪರೀಕ್ಷೆಗಳಿಗೂ ಕೂಡ ಏನಾಗತ್ತೆ ರೀ, ಕಾರ್ಯಾತ್ಮಕ ಶಾಬ್ದಿಕ ಅಶಾಬ್ದಿಕ ಅಂತಕ್ಕಂಥ ಅಂಶಗಳು ಬರ್ತವೆ. ಓಕೆ, ಸೊ ಈ ಸಾಮೂಹಿಕ ಪರೀಕ್ಷೆಗಳಿಗೆ ಮಾತ್ರ ಶಾಬ್ದಿಕ ಅಶಾಬ್ದಿಕ ಅಂತಕ್ಕಂಥ ಅಂಶಗಳನ್ನು ನಾವು ಗುರುತಿಸ್ಕೊಂತಿರ್ತೀವಿ. ಆಲ್ಫ್ರೆಡ್ ಬೀನ್ ಮೊಟ್ಟ ಮೊದಲ ಬಾರಿಗೆ ಏನು ವೈಯಕ್ತಿಕ ಪರೀಕ್ಷೆಯನ್ನು ಕಂಡು ಹಿಡಿದ್ರು ಅಂತ ಹೇಳಲಾಗುತ್ತೆ. ಸೊ ಇಲ್ಲಿ ಬಿ ಆಗಲ್ಲ, ಹಾಗಾಗಿ ಎ ಸಿ ಮತ್ತು ಡಿ ಅಂತಕ್ಕಂಥ ಅಂಶಗಳು ಸರಿ ಉತ್ತರವಾಗುತ್ತೆ. ಈ ಓದಲು ಬರೆಯಲು ಭಾರತದ ವಿದ್ಯಾರ್ಥಿಗಳಿಗೆ ಕೊಡುವಂಥದ್ದು ನಾನಾಗಲೇ ಹೇಳಿದಂತೆ ಕಾರ್ಯಾತ್ಮಕ ಚಟುವಟಿಕೆಗಳನ್ನು ಕೊಡಲಾಗುತ್ತೆ. ಸೊ ಅಲ್ಲಿ ಕೆಲವು ಚಟುವಟಿಕೆಗಳನ್ನು ಕೊಟ್ಟು ಅವರಿಗೆ ಏನಪ್ಪ ಅಂದ್ರೆ ಒಂದು ಪರಿಹಾರ ಕಂಡು ಹಿಡಿಯಲಾಗ್ತದೆ. ನೆಕ್ಸ್ಟ್ ನೋಡ್ರಿ, ಸೊ ಇಲ್ಲಿ ಕೊಟ್ಟಿರುವಂಥ ಅಂಶಗಳನ್ನು ಗಮನಿಸ್ರಿ, ಇಲ್ಲಿ ಸರಿಯಾದ ಉತ್ತರ ಯಾವುದಾಗತ್ತೆ ಅನ್ನೋದನ್ನ ನೀವು ಗುರುತಿಸ್ಕೋಬಹುದು. ಬೆಳವಣಿಗೆ, ವಿಕಾಸ, ಪರಿಪಕ್ವತೆ ಮತ್ತು ಕಲಿಕೆ ಅಂತ ಇದೆ. ಸೊ ಈ ಕಡೆ ಸಿದ್ಧತೆ ಕೊಂಡೊಯ್ಯುವ ಆಂತರಿಕ ಬದಲಾವಣೆಗಳು, ಕಾರ್ಯನಿರ್ವಹಣೆಯಲ್ಲಿ ಮಾರ್ಪಾಡು, ಪರಿಮಾಣಾತ್ಮಕ ಬದಲಾವಣೆ, ಗುಣಾತ್ಮಕ ಬದಲಾವಣೆ, ಇದನ್ನು ಬಹಳ ನೀವು ಸರಳವಾಗಿ ಗುರುತಿಸ್ಕೋಬಹುದು ಎರಡು ಅಂಶಗಳ ಮೂಲಕ. ಸೊ ನಿಮ್ಗೆ ಗೊತ್ತಿದೆ ಬೆಳವಣಿಗೆ ಅಂತಕ್ಕಂಥದ್ದು ಅಳತೆ ಮಾಡುವಂತಹ ಒಂದು ವಿಚಾರ, ಪರಿಮಾಣಾತ್ಮಕ ಬದಲಾವಣೆ ಕಣ್ಣಿಗೆ ಕಾಣುವಂಥದ್ದು. ಓಕೆ, ಆದರೆ ವಿಕಾಸ ಅಂತಕ್ಕಂಥದ್ದು ಏನಾಗುತ್ತೆ, ಗುಣದಲ್ಲಿ ಕಂಡುಬರುವಂತಹ ಬದಲಾವಣೆ, ಗುಣಾತ್ಮಕ ಬದಲಾವಣೆ. ಹಾಗಾಗಿ ಎಗೆ ಮೂರು ಆಗಿರ್ತದೆ, ಬಿಗೆ ನಾಲ್ಕು ಆಗಿರ್ತದೆ, ಹೌದಲ್ವಾ? ಸೊ ಆಪ್ಷನ್ ಎ ಅಂತ ಯಾರು ಕೊಡ್ತಾರೆ ನಿಮ್ಮ ಉತ್ತರ ಸರಿನೇ. ಪರಿಪಕ್ವತೆ ಅಂತ ಕಂಡು ಬಂದರೆ ಸಿದ್ಧತೆ ಕೊಂಡೊಯ್ಯುವಂತಹ ಆಂತರಿಕ ಬದಲಾವಣೆಗಳು, ಸೊ ಮುಖ್ಯವಾಗಿ ಆಂತರಿಕವಾಗಿ ಕಂಡುಬರುವಂಥದ್ದು. ಸೊ ಮಗು ಕಲಿಯಲು ಪರಿಪಕ್ವಗೊಂಡಾದ ಅಂತಂದ್ರ ಅರ್ಥ ಏನು, ಸೊ ಅದರ ಬುದ್ಧಿ ಏನಪ್ಪಾ ಅಂದ್ರೆ ಬೆಳವಣಿಗೆ ಆಗದ, ಈಗ ಅದು ಕಲಿಯಲು ಸೂಕ್ತ ಸಮಯ ಅಂತ ಹಿಂಗೆ ಹೇಳ್ತೇವೆ. ಇನ್ನು ಕಲಿಕೆ ಅಂತ ಬಂದಾಗ ಏನಾಗತ್ತೆ ರೀ, ಅದು ಕಾರ್ಯನಿರ್ವಹಣೆಯಲ್ಲಿ ಮಾರ್ಪಾಡು. ಕಲಿಕೆ ಅಂತಕ್ಕಂಥದ್ದು ಏನಾಗತ್ತೆ, ಯಾವುದಕ್ಕೆ ಕಲಿಕೆ ಅಂತ ಕರಿತೀವಿ, ಮಗುವಿನ ಒಂದು ವರ್ತನೆಯಲ್ಲಿ ಕಂಡುಬರುವಂಥ ಬದಲಾವಣೆಯನ್ನು ಏನಪ್ಪಾ ಅಂದ್ರೆ ನಾವು ಕಲಿಕೆ ಅಂತ ಕರಿತೀವಿ. ಹಾಗಾಗಿ ಕಾರ್ಯನಿರ್ವಹಣೆಯಲ್ಲಿ ಕಂಡುಬರುವಂಥ ಮಾರ್ಪಾಡೆ ಕಲಿಕೆ ಅಂತ ಆಗಿರ್ತದೆ. ಸೊ ಎ ಸರಿಯಾದ ಆಯ್ಕೆ. ಈ ಒಂದು ಪ್ರಶ್ನೆ ಗಮನಿಸ್ರಿ, ಒಂದು 2.5 ವರ್ಷದ ಮಗು ಏನ್ ಮಾಡ್ತದೆ, ಎರಡೂ ಕೈಗಳನ್ನ ಸಲೀಲವಾಗಿ ಬಳಸ್ತಾ ಇದೆ, ಆಮೇಲೆ ಏನಾಗುತ್ತೆ ಬಲ ಮತ್ತು ಎಡಗೈ ಪ್ರಾಧಾನ್ಯತೆಯನ್ನ ಪ್ರದರ್ಶನ ಮಾಡ್ತಾ ಇದೆ. ಈ ಪ್ರವೃತ್ತಿಯು ಡ್ಯಾಶ್ ಅಂತ ಕೊಡ್ತದೆ, ಶಿರೋಪಾದ ಅಭಿಮುಖ, ಕೇಂದ್ರ ಪರಿಧಿ ಅಭಿಮುಖ, ಸಾಮಾನ್ಯದಿಂದ ನಿರ್ದಿಷ್ಟಕ್ಕೆ, ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವದೆಡೆಗೆ ಅಂತ ಕಂಡು ಬರ್ತದೆ. ಸೊ ವಿಕಾಸ ಪ್ರಮುಖ ಹಂತಗಳನ್ನ ನೀವು ಗಮನಿಸ್ತಿರ್ತೀರಿ. ಸೊ ಇಲ್ಲಿ ನೋಡ್ರಿ ಏನಾಗುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ಹುಟ್ಟಿದಾಗ ಎಲ್ಲಾ ಮಕ್ಕಳು ಕೂಡ ಏನಪ್ಪ ಅಂದ್ರೆ ಬೆಳೀತಾ ಬೆಳೀತಾ ಬಂದಾಗ ನೀವು ಗಮನಿಸ್ತಾ ಒಂದು ಅಂಶ ಗಮನಿಸ್ತೀರಿ, ಚಿಕ್ಕ ಮಕ್ಕಳಿದ್ದಾಗ ಎರಡು ಕೈಗಳನ್ನು ಬಳಸ್ತಿರ್ತಾವೆ, ಊಟ ಮಾಡ್ಬೇಕಾದ್ರೂ ಎರಡು ಕೈಗಳಿಂದನೇ ತಿಂತಾ ಇರ್ತಾವೆ. ಸೊ ಅವಾಗ ನೀವು ಬಿಡಿಸ್ತಿರ್ತೀರಿ, ಎಡಗೈ ಎಲ್ಲ ಬಲಗೈಲೇ ತಿನ್ಬೇಕು, ಬಲಗೈಲಿ ಹಿಡಿಬೇಕು. ಚಿಕ್ಕ ಮಕ್ಕಳೆಲ್ಲ ಎಡಗೈಲಿಂದನೇ ಸಾಮಾನ್ಯವಾಗಿ ಜಾಸ್ತಿ ಮಾಡುವಂಥದ್ದು ಕೆಲವು ಮಕ್ಕಳು ಕಂಡುಬರ್ತವೆ. ಅವಾಗ ರೊಡ್ಡ ಅಂತ ಹಿಂಗೆ ಕರೆದು ಎಡಗೈ ಬಿಡಿಸಿ ಬಲಗೈಲಿಂದ ಮಾಡುವಂಥದ್ದು ಹೆಚ್ಚಾಗಿ ಕಂಡುಬರ್ತದೆ. ಸೊ ಹಿಂಗೆ ಏನಾಗತ್ತೆ ಅಂದ್ರೆ, ಆರಂಭದಲ್ಲಿ ಎರಡು ಕೈಗಳು, ಹಂತ ಹಂತವಾಗಿ ಏನಪ್ಪ ಅಂದ್ರೆ ಅದನ್ನ ಒಂದು ಕೈಗೆ ಬಲಗೈ ಅಥವಾ ಎಡಗೈಗೆ ನಾವು ಪ್ರಾಧಾನ್ಯತೆಯನ್ನು ಕೊಡ್ತೀವಿ, ಬಲಗೈಲೇ ಬರೀಬೇಕು, ಬಲಗೈಲೇ ಊಟ ಮಾಡ್ಬೇಕು, ಹೀಗೆಲ್ಲ. ಸೊ ಇದನ್ನ ಏನಂತ ಕರಿತಾರೆ ಅಂದ್ರೆ ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವದೆಡೆಗೆ, ಆರಂಭದಲ್ಲಿ ದ್ವಿಪಾರ್ಶ್ವ, ಸೊ ಎರಡೂ ಅಂಶಗಳಿಂದ ಎರಡೂ ಕೈಗಳನ್ನ ಬಳಸ್ತಾ ಬಳಸ್ತಾ ಬಂತು, ಕೊನೆಗೆ ಏಕಪಾರ್ಶ್ವತೆಡೆಗೆ. ಅವಾಗ ಎಡಗೈ ಕೆಲಸ ಏನ್ ಕೆಲಸ ಐತಿ, ಬಲಗೈ ಕೆಲಸ ಏನೈತಿ ಅನ್ನೋದನ್ನ ಪ್ರಾಧಾನ್ಯತೆ ಕೊಡ್ತೀವಿ. ಹಾಗಾಗಿ ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವದೆಡೆಗೆ ಅನ್ನುವಂಥದ್ದು ಸರಿ ಉತ್ತರವಾಗುತ್ತೆ. ಇನ್ನು ಬೆಳವಣಿಗೆ ಅಂತ ಅಂತಕ್ಕಂಥದ್ದು ವಿಕಾಸ ಶಿರಪಾದಾಭಿಮುಖವಾಗಿ ನಡೀತೈತಿ ಅಂತ ಹೇಳಾಗತ್ತೆ. ಸೊ ಮೊದಲು ಶಿರದಲ್ಲಿ ಆ ಶಿರದಿಂದ ಪಾದದವರೆಗೆ ವಿಕಾಸ ಸಾಗ್ತದೆ ಅನ್ನೋದನ್ನ ಗಮನಿಸ್ತೀರಿ. ಇನ್ನು ನೆಕ್ಸ್ಟ್ ನೋಡ್ರಿ, ಬ್ರೂನರ್ ಅವರ ಪ್ರಕಾರ ಕ್ರಿಯಾತ್ಮಕ ಪ್ರಾತಿನಿಧ್ಯದ ಹಂತವು ಕ್ರಿಯೆಗಳು ಮತ್ತು ಚಲನೆಗಳಿಂದ ಕೂಡಿದರೆ ಸಾಂಕೇತಿಕ ಪ್ರಾತಿನಿಧ್ಯವು ಕೆಳಗಿನ ಲಕ್ಷಣಗಳನ್ನು ಹೊಂದಿದೆ ಅಂತ ಹೇಳ್ತಾರೆ ಅವರು. ಹಾಗಾದ್ರೆ ಯಾವ ಲಕ್ಷಣವನ್ನು ಒಂದು ಹೊಂದಿದೆ ಬ್ರೂನರ್ ಅವರ ಪ್ರಕಾರ ಕ್ರಿಯಾತ್ಮಕ ಪ್ರಾತಿನಿಧ್ಯ ಹಂತ ಕ್ರಿಯೆ ಮತ್ತು ಚಲನೆಗಳಿಂದ ಕೂಡಿದರೆ ಸಾಂಕೇತಿಕ ಪ್ರಾತಿನಿಧ್ಯ ಕೆಳಗಿನ ಲಕ್ಷಣ ಹೊಂದದ. ಸೊ ಇಲ್ಲಿ ನೀವು ಗಮನಿಸ್ತೀರಿ, ಬಿಂಬಗಳು, ಭಾಷೆ ಬಳಕೆ, ರೇಖಾಚಿತ್ರಗಳು ಮತ್ತು ಸಂಜ್ಞೆಗಳಂತೆ.
ಸಾಂಕೇತಿಕ ಪ್ರಾತಿನಿಧ್ಯ ಅಂತಕ್ಕಂಥದ್ದು ಏನಾಗತ್ತೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಸಂಕೇತಿಸಲು ಭಾಷೆಯನ್ನು ಬಳಕೆ ಮಾಡಲಾಗತ್ತೆ. ಹಾಗಾಗಿ ಅದು ಭಾಷೆಯ ಬಳಕೆಯನ್ನು ಹೊಂದಿರುತ್ತದೆ. ಆಪ್ಷನ್ ಬಿ ಸರಿ ಉತ್ತರವಾಗತ್ತೆ. ಈ ಪ್ರಶ್ನೆ ಗಮನಿಸಿರಿ, ಇದಕ್ಕೆ ಸರಿಯಾದ ಉತ್ತರ ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸಬಹುದು. ಸೊ ಒಂಬತ್ತನೇ ಪ್ರಶ್ನೆ ಏನಂತಂದ್ರೆ, ಭಾರತದ ಭೂಗೋಳ ಬೋಧನೆ ಮಾಡುವಾಗ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ರಾಜ್ಯಗಳ ಹೆಸರುಗಳನ್ನು ನೆನಪಿನಲ್ಲಿಡಲು ಅಕ್ಷರಾನುಕ್ರಮದಲ್ಲಿ ಜೋಡಿಸಿ ಕಲಿಸುತ್ತಾರೆ. ಓಕೆ, ರಾಜ್ಯಗಳ ಹೆಸರೇನಿರ್ತದಲ್ಲ ಅವುಗಳನ್ನು ನೆನಪಿಡೋದಕ್ಕೋಸ್ಕರ ಅಕ್ಷರಗಳೇನಿರ್ತವೆ ಅವುಗಳನ್ನು ಕ್ರಮವಾಗಿ ಜೋಡಿಸಿ ಏನಪ್ಪ ಅಂದ್ರೆ ಕಲಿಸ್ತಾರೆ ಶಿಕ್ಷಕರು. ಹಾಗಾದ್ರೆ ಇದು ಏನು ತಂತ್ರ ಸೂಚಿಸ್ತದೆ? ಚೂರು ಮಾಡುವಿಕೆ. ಚೂರು ಮಾಡಬೇಕು ಅಂದ್ರೆ ಆ ಒಂದು ಇಡೀ ಭಾಗವನ್ನು ಸಣ್ಣ ಸಣ್ಣ ಮಾಡೋದು. ರೇಖಾ ರಚನಾತ್ಮಕ ವಿಘಟನೆ. ಓಕೆ, ಸಾಂಕೇತಿಕರಣ ವರ್ಗೀಕರಣ ಕಂಡು ಬರ್ತಾ ಇದೆ. ಇಲ್ಲಿ ಏನಾಗತ್ತೆ ಅಂತಂದ್ರೆ, ಈ ರಾಜ್ಯಗಳ ಹೆಸರುಗಳನ್ನು ನೆನಪಿಡೋದಕ್ಕೋಸ್ಕರ ಅಕ್ಷರಗಳನ್ನು ಏನಪ್ಪ ಅಂದ್ರೆ ಜೋಡಿಸಿ ಕಲಿಸ್ತಾ ಇದ್ರೆ ಅಲ್ಲಿ ಏನ್ ಮಾಡ್ತಿದ್ರು ಅವರು ಆ ಅಕ್ಷರಗಳ ಮೂಲಕ ರಾಜ್ಯಗಳನ್ನ ಸಂಕೇತೀಕರಿಸಕತ್ತಾರೆ. ಸೊ ಹಂಗಾಗಿ ಇದನ್ನ ಏನಕ್ಕೆ ಕರಿಬಹುದು ಅಂದ್ರೆ ಸಾಂಕೇತೀಕರಣ. ಸಂಕೇತಗಳ ಮೂಲಕ ರಾಜ್ಯಗಳನ್ನು ಗುರುತಿಸುವಿಕೆ, ಅಕ್ಷರಗಳ ಮೂಲಕ ಆ ಸಂಕೇತಗಳ ಮೂಲಕ ರಾಜ್ಯಗಳನ್ನು ಗುರುತಿಸುವುದನ್ನು ಕಲಿಸ್ತಾ ಇರೋದ್ರಿಂದ ಇದು ಸಾಂಕೇತೀಕರಣ ಅಂತ ಹೇಳ್ತೀರಿ. ಆಪ್ಷನ್ ಸಿ ಸರಿಯಾದ ಉತ್ತರವಾಗುತ್ತೆ. ಈ ಪ್ರಶ್ನೆ ನೋಡಿ ಸ್ನೇಹಿತರೆ, ಜ್ಞಾನಾತ್ಮಕ ಪರಿಸರಕ್ಕೆ ಸೇರದೆ ಇರುವಂತಹ ಘಟಕಾಂಶವನ್ನು ನೀವು ಗುರುತಿಸ್ತೀರಿ. ಜ್ಞಾನಾತ್ಮಕ ಪರಿಸರಕ್ಕೆ ಸೇರಿದಿರುವಂತಹ ಘಟಕಾಂಶ, ಆಟಿಕೆಗಳ ಮತ್ತು ಆಟದ ಸನ್ನಿವೇಶಗಳು, ಆಹಾರ ಮತ್ತು ಪೋಷಣೆ, ಗ್ರಂಥಾಲಯಕ್ಕೆ ಅವಕಾಶ, ಮನರಂಜನಾ ಚಟುವಟಿಕೆಗಳು. ಮನರಂಜನಾ ಚಟುವಟಿಕೆಗಳಾಗಿರಲಿ, ಆಟಿಕೆ ಮತ್ತು ಆಟದ ಸನ್ನಿವೇಶಗಳಾಗಲಿ, ಇವು ಕೂಡ ಜ್ಞಾನಕ್ಕೆ ಸಂಬಂಧಿಸಿದಂಥ ಅಂಶಗಳು. ಗ್ರಂಥಾಲಯದಲ್ಲಿ ಅವಕಾಶಗಳು ಇವೆಲ್ಲವುಗಳು ಜ್ಞಾನಾತ್ಮಕ ಪರಿಸರಕ್ಕೆ ಸೇರಿದಂಥ ಅಂಶಗಳಾಗಿದ್ದರೆ ಆಹಾರ ಮತ್ತು ಪೋಷಣೆ ಅಂತಕ್ಕಂಥದ್ದು ಆಗಲ್ಲ. ಓಕೆ, ಹಾಗಾಗಿ ಇದನ್ನು ನೀವು ಹೊರಹಾಕ್ತೀರಿ. ಸಾರಿ, ಆಪ್ಷನ್ ಬಿ ಅಂತಕ್ಕಂಥದ್ದನ್ನು ತೆಗೆದಾಕ್ಬೇಕು. ನೆಕ್ಸ್ಟ್ ನೋಡ್ರಿ, ಶೈಕ್ಷಣಿಕ ಮಾರ್ಗದರ್ಶನ ಅಂತಕ್ಕಂಥದ್ದು ಈ ಕೆಳಗಿನ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗೆ ಒದಗಿಸುವಂತಹ ಸಹಾಯಕ ಆಗದ. ಇಲ್ಲಿ ಎರಡು ಮೂರು ಅಂಶಗಳೇನಪ್ಪ ಅಂದ್ರೆ ನಿಮ್ಗೆ ನೀರ ಅನ್ಸ್ಬೋದು. ನೆನಪಿರಲಿ, ಇದು ಜಿ ಪಿ ಎಸ್ ಟಿ ಆರ್ 2017ರ ಪ್ರಶ್ನೆ ಪತ್ರಿಕೆ ಸ್ನೇಹಿತರೆ ಇದು. ಓಕೆ, ಹಾಗಾದ್ರೆ ಶೈಕ್ಷಣಿಕ ಮಾರ್ಗದರ್ಶನ ಅಂತಕ್ಕಂಥದ್ದು ಈ ವಿದ್ಯಾರ್ಥಿಗೆ ಈ ಒಂದು ಸಹಾಯವನ್ನು ಒದಗಿಸುವುದಾಗಿದೆ. ಈ ಕೆಳಗಿನ ಸನ್ನಿವೇಶದಲ್ಲಿ ಯಾವ ಸನ್ನಿವೇಶದಲ್ಲಿ ಸಾಧನೆ ಕುರಿತು ಸಮಸ್ಯೆಗಳನ್ನು ಹೊಂದಿರ್ತಾರೆ ಆವಾಗ ಸಂವೇದನಾತ್ಮಕ ವಿಚಲಿತರಾಗಿರ್ತಾರೆ, ಎರಡು ಉದ್ಯೋಗಗಳ ನಡುವೆ ಆಯ್ಕೆ ಮಾಡಲಾಗುತ್ತಿಲ್ಲ ಮತ್ತು ಎರಡು ಗುರಿಗಳ ನಡುವೆ ಆಯ್ಕೆ ಮಾಡಲಾಗ್ತಾ ಇಲ್ಲ. ಸೊ ಮುಖ್ಯವಾಗಿ ಶೈಕ್ಷಣಿಕ ಮಾರ್ಗದರ್ಶನ ಎಂತಕ್ಕಂಥದ್ದು ಏನಾಗತ್ತೆ ಅಂದ್ರೆ, ಆರಂಭಿಕ ಹಂತದಲ್ಲಿ ಆ ಮಕ್ಕಳು ಏನ್ ಸಾಧನೆ ಮಾಡಬೇಕು ಅನ್ಕೊಂಡಿರ್ತಾರ, ಆ ಸಾಧನೆಗಳ ಕುರಿತಾಗಿ ಅವ್ರು ಏನ್ ಸಮಸ್ಯೆಗಳು ಹೊಂದಿರ್ತಾರೆ ಆ ಸಮಸ್ಯೆಯನ್ನ ಬಗೆಹರಿಸೋದಕ್ಕೋಸ್ಕರ ಇರುವಂತದ್ದಾಗಿರ್ತತಿ. ಸೊ ಹಂಗಾಗಿ ಆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ಶೈಕ್ಷಣಿಕ ಮಾರ್ಗದರ್ಶನ ಅಂತಕ್ಕಂಥದ್ದು ಮುಖ್ಯವಾಗಿ ಕಂಡುಬರುತ್ತೆ. ಸೊ ಆಪ್ಷನ್ ಎ ಸರಿಯಾಗಿ ರೀ. ಇನ್ನು ಈ ಪ್ರಶ್ನೆ ಗಮನಿಸ್ರಿ, ಒಂದು ಸಮೂಹದ ಸದಸ್ಯರು ಒಟ್ಟಾಗಿರುವಂತಹ ಪ್ರವೃತ್ತಿಯನ್ನು ಏನಕ್ಕೆ ಕರಿತೀರಿ? ಒಂದು ಸಮೂಹ ಐತಿ, ಆ ಸಮೂಹದ ಎಲ್ಲಾ ಸದಸ್ಯರು ಏನಪ್ಪ ಅಂದ್ರೆ ಒಟ್ಟಾಗಿರ್ತಾ ಇರುವಂಥದ್ದು. ಸೊ ಇದನ್ನ ಏನಂತ ಕರೀತಾರೆ? ಹೊಂದಾಣಿಕೆ, ಸಂಲಗ್ನತೆ, ಸಂವಹನ ಮತ್ತು ಸಹಕಾರ ಅಂತ ಕೊಡಲಾಗದ. ನೋಡ್ರಿ, ಇಲ್ಲಿ ಸಮೂಹದ ಸದಸ್ಯರು ಆ ಎಲ್ಲಾ ಸದಸ್ಯರು ಒಟ್ಟಾಗಿರುವಂತಹ ಪ್ರವೃತ್ತಿ ಅಂತ ಕಂಡು ಬಂದ್ರೆ ಅದನ್ನ ನಾವು ಏನಕ್ಕೆ ಕರಿತೀವಿ ಅಂದ್ರೆ ಸಂಲಗ್ನತೆ ಅಂತ ಕರಿತೀವಿ. ಸಂಲಗ್ನತೆ. ಓಕೆ, ಆಪ್ಷನ್ ಬಿ ಅಂತಕ್ಕಂಥದ್ದಾಗತ್ತೆ. ಸಹಕಾರ ಅಂತಂದ್ರೆ ಒಬ್ಬರಿಗೊಬ್ಬರು ಏನಪ್ಪ ಅಂದ್ರೆ ಸಹಕಾರ ಕೊಟ್ಟು ಏನಪ್ಪ ಅಂದ್ರೆ ಸಹಾಯ ಮಾಡುವಂಥದ್ದು ಅಂತ ಅರ್ಥ ಕೊಡುತ್ತೆ. ಸಂವಹನ ಅಂತಂದ್ರೆ ಯಾರಾದರೂ ಏನಪ್ಪ ಅಂದ್ರೆ ಒಂದು ಸಹಾಯವನ್ನು ಬಯಸಿದಾಗ ಅವ್ರಿಗೆ ಏನಪ್ಪ ಅಂದ್ರೆ ಪ್ರತಿಕ್ರಿಯಿಸುವಂಥದ್ದು. ಓಕೆ, ಆ ರೀತಿ ಲೆಕ್ಕದಲ್ಲಿ ಕಂಡುಬರುತ್ತೆ. ಸೊ ಹಾಗಾಗಿ ಇಲ್ಲಿ ಬಿ ಸರಿ ಉತ್ತರವಾಗತ್ತೆ. ಇಲ್ಲಿ ಈ ಪ್ರಶ್ನೆ ಗಮನಿಸ್ರಿ, 13ನೇ ಪ್ರಶ್ನೆ ಏನ್ ಹೇಳುತ್ತೆ ಅಂದ್ರೆ, ಅನು ತನ್ನ ತರಗತಿಯಲ್ಲಿ ಯಾರೊಂದಿಗೂ ಬೆರೆಯೋದಿಲ್ಲ, ಹಾಗಾದ್ರೆ ಅವಳು ಏನು ಒಬ್ಬಂಟಿ ಆಗಿದಾಳ, ತಿರಸ್ಕೃತಳು, ತಾರೆ, ಉಪಗುಂಪಿನ ಸದಸ್ಯಳು ಅಂತ ಕೊಡಲಾಗದ. ಅನು ಯಾರೊಂದಿಗೂ ಬೆರೀತಾ ಇಲ್ಲ, ಅವಳು ಒಬ್ಬಳೇ ಇರೋದಕ್ಕೇನಪ್ಪ ಅಂದ್ರೆ ಬಯಸ್ತಾಳ. ಸೊ ಹಂಗಂದ್ರೆ ಏನಾಗತ್ತೆ ಅಂದ್ರೆ ಅವಳು ಒಬ್ಬಂಟಿ ಆಗಿದಾಳ. ಸೊ ಅವಳಿಗೆ ಇದೇನಪ್ಪ ಅಂತಂದ್ರೆ ರೂಢಿ ಆಗ್ಬಿಟ್ಟದ, ಅವಳು ಒಬ್ಬಂಟಿ ಆಗಿರುವಂಥದ್ದು ಅಂತ ಹೇಳ್ತೀರಿ. ತಿರಸ್ಕೃತ ಅಂತಕ್ಕಂಥದ್ದು ಆಗಲ್ಲ, ತಾರೆ ಅಂತಕ್ಕಂಥದ್ರೆ ಅದು ಕೂಡ ಬರಲ್ಲ. ಆಪ್ಷನ್ ಎ ಕರೆಕ್ಟ್ ಉತ್ತರ, ಒಬ್ಬಂಟಿ. ಈ ಪ್ರಶ್ನೆ ಗಮನಿಸ್ರಿ, ಪ್ರಜಾಸತ್ತಾತ್ಮಕ ನಾಯಕರ ಅತ್ಯಂತ ಪ್ರಮುಖ ಲಕ್ಷಣ ಯಾವುದು? ಪ್ರಜಾಸತ್ತಾತ್ಮಕ ನಾಯಕರ ಅಂತ ಏನ್ ಕಲ್ಸ್ಕೊಂತಾರ, ಅವರು ಏನ ಪ್ರಮುಖವಾಗಿರುವಂತಹ ಲಕ್ಷಣ ಹೊಂದಿರ್ತಾರೆ? ಬಹುಮತ ಅಥವಾ ಒಮ್ಮತದ ಆಧಾರದ ಮೇಲೆ ತೀರ್ಮಾನ ಕೈಗೊಳ್ಳುತ್ತಾರೆ. ಎಣದು ಎಲ್ಲಾ ತೀರ್ಮಾನಗಳನ್ನು ಕೈಗೊಂಡು ಇತರರಿಗೆ ಸೂಚಿಸುತ್ತಾರೆ. ಸೊ ಎಲ್ಲಾ ತೀರ್ಮಾನಗಳನ್ನು ಕೈಗೊಂಡ ಮೇಲೆ ಇತರರಿಗೆ ಸೂಚಿಸುವಂಥದ್ದು ಏನಪ್ಪ ಅಂದ್ರೆ ಪ್ರಜಾಸತ್ತಾತ್ಮಕ ನಾಯಕತ್ವ ಬರಂಗಿಲ್ಲ. ಓಕೆ, ಇನ್ನ ಅದೇನ್ ಒಂದ್ ರೀತಿ ಏನಾಗುತ್ತೆ, ಸರ್ವಾಧಿಕಾರ ಲೆಕ್ಕದಲ್ಲಿ ಕಂಡುಬರುತ್ತದೆ. ತಟಸ್ಥರಾಗಿದ್ದು ಮಧ್ಯ ಪ್ರವೇಶಿಸುವುದಿಲ್ಲ. ಸೊ ಇದೇನಾಗುತ್ತೆ, ಅಲಿಪ್ತ ನೀತಿ ಟೈಪ್ ಬರ್ತದೆ. ಇದು ಕೂಡ ಅಲ್ಲ. ಇನ್ನು ಪ್ರತಿಯೊಬ್ಬರೂ ನಾಯಕರಂತೆ ವರ್ತಿಸಲು ತೀರ್ಮಾನಿಸಲು ಬಿಡುತ್ತಾರೆ.
ಸೊ ಇದು ಕೂಡ ಅಲ್ಲ ಸ್ನೇಹಿತರೆ, ಯಾವುದಂದ್ರೆ ಆಪ್ಷನ್ ಎ ಆಗಿರ್ತತಿ. ಬಹುಮತ ಅಥವಾ ಒಮ್ಮತದ ಆಧಾರದ ಮೇಲೆ ಒಂದು ತೀರ್ಮಾನ ಕೈಗೊಳ್ಳುತ್ತಾರೆ ಪ್ರಜಾಸತ್ತಾತ್ಮಕ ನಾಯಕ. ಹಾಗಾಗಿ ಎ ಸರಿ ಉತ್ತರ ಆಗತ್ರಿ. ಈ ಪ್ರಶ್ನೆ ಗಮನಿಸ್ರಿ, ಇಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಅಂತಕ್ಕಂಥದ್ದನ್ನ ನೀವಿಲ್ಲಿ ಗುರುತಿಸ್ತೀರಿ. ಶೈಕ್ಷಣಿಕ ಮನೋವಿಜ್ಞಾನ, ಸಾಮಾಜಿಕ ಮನೋವಿಜ್ಞಾನ, ಚಿಕಿತ್ಸಾ ಮನೋವಿಜ್ಞಾನ ಮತ್ತು ವಿಭೇದಾತ್ಮಕ ಮನೋವಿಜ್ಞಾನ ಅಂತ ಕಂಡುಬರುತ್ತೆ. ಸೊ ಈ ಎಲ್ಲ ಅಂಶಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಉತ್ತರ ಯಾವುದು? ಒಂದು ಪಾಯಿಂಟ್ ನೀವು ಗೊತ್ತಿದ್ರು ಕೂಡ ಸಾಕು ಅನ್ಕೊಂತೀನಿ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೋಡಬಹುದು, ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ಯಾರ ಕುರಿತಾಗಿ ಅಧ್ಯಯನ ಆಗೈತೆ ಅಂದ್ರೆ ಮುಖ್ಯವಾಗಿ ಮಗು, ಆ ಮಗುವಿನ ಒಂದು ವಿದ್ಯಾರ್ಜನೆ, ಆ ಮಗುವಿನ ಒಂದು ಪಠ್ಯಪುಸ್ತಕ, ಆ ಮಗುವಿನ ಒಂದು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅಂತಂದ್ರೆ ಇದು ಮಾಡುವಂಥದ್ದು. ಮಗು ಅಂತಂದ್ರೆ ಏನು ತಿಳ್ಕೋಬೇಕು? ವಿದ್ಯಾರ್ಥಿಗಳು ಅಂತೇಳಿ. ಆ ವಿದ್ಯಾರ್ಥಿಗಳ ಕುರಿತಾಗಿರುವಂಥ ಅಧ್ಯಯನ ಮಾಡಲಿಕ್ಕೆ ಶಿಕ್ಷಕನಿಗೆ ಸಹಕಾರಿ. ಹಾಗಾಗಿ ಒಂದನೇದಕ್ಕೆ ಏನು ಕರಿತೀರಿ ನೀವು ಅಂತಂದ್ರೆ ಮೂರು ಆಗಿರ್ತದೆ. ಸೊ ಆಪ್ಷನ್ ಎಗೆ ಮೂರು, ಆಪ್ಷನ್ ಎ ಸರಿ ಉತ್ತರ ಆಗತ್ತಿಲ್ಲಿ. ಸಾಮಾಜಿಕ ಮನೋವಿಜ್ಞಾನ ಅಂತ ಬಂದ್ರೆ ಏನ್ ಬರುತ್ತೆ? ಸಮೂಹ, ಸಾಮಾಜಿಕ ಸಮೂಹ ಅಂತ ತಿಳ್ಕೋಬೇಕು. ಸಮೂಹದಲ್ಲಿ ಕಂಡುಬರುವಂತಹ ವ್ಯಕ್ತಿಗಳ ಕುರಿತಾಗಿರುವಂತಹ ಅಧ್ಯಯನ ಏನೇ ಏನಪ್ಪ ಅಂದ್ರೆ ಸಾಮಾಜಿಕ ಮನೋವಿಜ್ಞಾನ. ಇನ್ನು ಚಿಕಿತ್ಸಾ ಮನೋವಿಜ್ಞಾನ ಅಂತ ಕಂಡುಬಂದ್ರೆ ಈ ವರ್ತನ ಹಾಗೂ ಸಮಸ್ಯೆಗಳ ಕುರಿತಾಗಿ ಅಧ್ಯಯನ. ಚಿಕಿತ್ಸಾ ಮನೋವಿಜ್ಞಾನ ಜನರ ಒಂದು ವರ್ತನೆ ಹೆಂಗಿರುತ್ತ, ಆ ವರ್ತನೆಗೆ ಏನ್ ಸಮಸ್ಯೆಗಳು ಅದೆಲ್ಲದರ ಕುರಿತಾಗಿ ಏನಪ್ಪ ಅಂದ್ರೆ ಅಧ್ಯಯನ ಗೈವಂಥದ್ದು ಚಿಕಿತ್ಸಾ ಮನೋವಿಜ್ಞಾನ. ಆ ಒಂದು ಸಮಸ್ಯೆಯನ್ನು ಕಂಡಿಡಿದು ಸೂಕ್ತವಾಗಿರುವಂತಹ ಪರಿಹಾರವನ್ನು ಕೊಡುವಂತ ಕೆಲಸ ಮಾಡ್ತದೆ. ಇನ್ನು ವಿಭೇದಾತ್ಮಕ ವಿಜ್ಞಾನ ಮನೋವಿಜ್ಞಾನ ಅಂತಂದ್ರೆ ವ್ಯಕ್ತಿಯ ಭಿನ್ನತೆಯ ಕುರಿತಾಗಿರುವಂತಹ ಅಧ್ಯಯನ. ವಿಭೇದಾತ್ಮಕ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ವಿಭಿನ್ನ ರೀ, ಹೌದಾ? ಆ ವಿಭಿನ್ನಾತ್ಮಕವಾಗಿ ಕಂಡು ಬರುವಂತಹ ವ್ಯಕ್ತಿಯ ಭಿನ್ನತೆಗಳೇನದಾವ ಅವನಲ್ಲೇ ಇರುವಂತಹ ಭಿನ್ನತೆಗಳನ್ನು ಸೌಹೃದಗಳ ಕುರಿತಾಗಿ ಅಧ್ಯಯನನೇ ವಿಭೇದಾತ್ಮಕ ಮನೋವಿಜ್ಞಾನ. ಹಾಗಾಗಿ ಆಪ್ಷನ್ ಎ ಸರಿಯಾದ ಆಯ್ಕೆ. ಈ ಪ್ರಶ್ನೆ ಗಮನಿಸ್ರಿ, ಕೋರ್ ಅವರ ಬ್ಲಾಕ್ ಡಿಸೈನ್ ಪರೀಕ್ಷೆ, ಅಲೆಕ್ಸಾಂಡರ್ ಅವರ ಪಾಸ್ ಅಲಾಂಗ್ ಪರೀಕ್ಷೆ, ತಕ್ಷಣದ ಸ್ಮೃತಿ, ಚಿತ್ರ ಪೂರೈಕೆ ಅಂತಿದ್ದವು. ಹಾಗಾದ್ರೆ ಈ ಮೇಲಿನ ಎಲ್ಲ ಏನದವಲ್ಲ ಪ್ರಮಾಣೀಕೃತವಾದಂತಹ ಬುದ್ಧಿ ಪರೀಕ್ಷೆಯ ಘಟಕಗಳು, ಈ ಕೆಳಗಿನ ಯಾರು ಯಾರಿಗೆ ಸಂಬಂಧಿಸ್ತದೆ? ಓಕೆ, ಈ ಮೇಲಿನ ಎಲ್ಲವೂ ಇವರಿಂದ ಯಾರಿಂದ, ಈ ಕೆಳಗಿನವರಿಂದ ಪ್ರಮಾಣೀಕೃತವಾಗಿರುವಂತಹ ಬುದ್ಧಿಶಕ್ತಿಯ ಘಟಕಗಳು ಯಾರದು? ಸೊ ಆಲ್ಫ್ರೆಡ್ ಬೀನ್ ಅಂತ ನಿಮ್ಗೆ ಗೊತ್ತಾಯ್ತಿ, 1905ರಲ್ಲಿ ಆತ ಏನ್ ಮಾಡ್ತಾನೆ ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಬುದ್ಧಿಶಕ್ತಿ ಪರೀಕ್ಷೆಗಳ ಕುರಿತಾಗಿ ಹೇಳ್ತಾನೆ. ಆದ್ರೆ ಇಲ್ಲಿ ಉತ್ತರ ಇವಂದಲ್ಲ. ಸೊ ಇಲ್ಲಿ ಏನಾಗತ್ತಂದ್ರೆ ಸಿಎಂ ಭಾಟಿ ಅಂತಕ್ಕಂಥವ್ರಾಗಿರ್ತಾರೆ. ಆಪ್ಷನ್ ಡಿ ಅಂತ ಯಾರೆಲ್ಲ ಕೊಡ್ತೀರಿ, ನಿಮ್ಮ ಉತ್ತರ ಸರಿ. ಹಾಗಾದ್ರೆ ಆಲ್ಫ್ರೆಡ್ ಬೀನೆ ಮೊಟ್ಟ ಮೊದಲ ಬಾರಿಗೆ ಕಂಡಿದಂತಹ ಪರೀಕ್ಷೆಗಳು ಅಂದ್ರೆ ವೈಯಕ್ತಿಕ ಪರೀಕ್ಷೆಗಳ ಆತನ ಕಂಡಿದಿರ್ತಾನೆ ಅಂತ ಹೇಳಲಾಗತ್ತೆ. ಸೊ ಇಲ್ಲಿ ಸಿಎಂ ಭಾಟಿಯ ಇದಕ್ಕೆ ಸರಿಯಾದ ಉತ್ತರ. ಸೃಜನಶೀಲತೆಯ ಅತಿ ಮುಖ್ಯ ಲಕ್ಷಣ ಯಾವುದು? ಸೃಜನಶೀಲರನ್ನು ಒಂದು ದೇಶದ ಆಸ್ತಿ ಅಂತ ಹೇಳಲಾಗತ್ತೆ. ಹಾಗಾದ್ರೆ ಈ ಸೃಜನಶೀಲತೆಯ ಅತಿ ಮುಖ್ಯ ಲಕ್ಷಣ ಏನ್ರಿ? ಉತ್ತಮ ಮಟ್ಟದ ಬುದ್ಧಿಶಕ್ತಿ ಹೊಂದಿರ್ತಾರ? ಇದು ಸಾಮಾನ್ಯವಾಗಿ ನೋಡ್ರಿ, ಸೃಜನಶೀಲತೆಗೆ ಬುದ್ಧಿಶಕ್ತಿ ಅವಶ್ಯಕ ಆತ. ಆದ್ರೆ ಎಲ್ಲಾ ಬುದ್ಧಿವಂತರು ಸೃಜನಶೀಲರಲ್ಲ. ಈ ಪಾಯಿಂಟ್ ನೆನಪಿಟ್ಕೊಳ್ರಿ ಯಾವಾಗ್ಲೂ. ಬುದ್ಧಿಶಕ್ತಿ ಏನಪ್ಪಾ ಅಂದ್ರೆ ಸೃಜನಶೀಲತೆ ಬೇಕು. ಸೃಜನಶೀಲರು ಏನಪ್ಪಾ ಅಂದ್ರೆ ಬುದ್ಧಿವಂತರಾದಾಗ ಮಾತ್ರ ಏನಪ್ಪಾ ಅಂದ್ರೆ ಅವರಲ್ಲಿ ವಿಭಿನ್ನಾತ್ಮಕವಾಗಿರುವಂತಹ ಆಲೋಚನೆಗಳೆಲ್ಲ ಕಂಡುಬರ್ತಾವ. ಆದ್ರೆ ಈ ಬುದ್ಧಿವಂತರೆಲ್ಲರೂ ಕೂಡ ಸೃಜನಶೀಲರ ಆಗಿರಂಗಿಲ್ಲ. ಹಾಗಾಗಿ ಇದು ತಪ್ಪಾಗತ್ತೆ. ಉತ್ತಮ ಶಬ್ದ ಭಂಡಾರ ಹೊಂದಿರುವಂಥದ್ದು ಆಗಲ್ಲ, ಉತ್ತಮ ಸಾಧನೆ ಅಂತಲ್ಲ, ಭಿನ್ನ ರೀತಿಯ ನಾವೀನ್ಯತೆಯುಳ್ಳ ಚಿಂತನೆ. ಓಕೆ, ಸೊ ಒಂದು ಚಿತ್ರ ಬಿಡಿಸ್ಬೇಕು ಅಂದಾಗ ಅದನ್ನು ಒಂದೇ ಮಾರ್ಗದಲ್ಲಿ ಹಿಂಗೆ ಬಿಡಿಸೋದು, ವಿಚಾರ ಮಾಡೋದು ಏನಪ್ಪಾ ಅಂದ್ರೆ ಸಾಮಾನ್ಯರ ಲಕ್ಷಣ. ಸೊ ಅದನ್ನು ಭಿನ್ನ ಭಿನ್ನವಾಗಿ ಯಾವ ರೀತಿಯೆಲ್ಲ ಅದ್ಭುತವಾಗಿ ಬಿಡಿಸ್ಬೋದು ಅನ್ನುವಂಥ ವಿಚಾರಗಳೇನಪ್ಪ ಅಂದ್ರೆ ಸೃಜನಶೀಲರಲ್ಲಿ ಕಂಡುಬರುತ್ತೆ. ಯಾವುದೇ ಒಂದು ಕೆಲಸ ಮಾಡುವಂಥದ್ದನ್ನ ವಿಭಿನ್ನಾತ್ಮಕವಾಗಿ ನವೀನತೆಯಿಂದ ಸೊ ಮಾಡುವಂತಹ ಒಂದು ಪ್ರವೃತ್ತಿ ಅವ್ರ ಕಡೆ ಆಗಿರ್ತದೆ. ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಸರಿ ಉತ್ತರವಾಗತ್ತೆ. ಇನ್ನು ಈ ಪ್ರಶ್ನೆ ನೋಡ್ರಿ ಏನಾಗತ್ತೆ. ಮೌಲ್ಯಮಾಪನ ಪ್ರಕ್ರಿಯೆ ಈ ಕೆಳಕಂಡವುಗಳನ್ನು ಒಳಗೊಂಡಿದೆ. ಹಾಗಾದ್ರೆ ಮೌಲ್ಯಮಾಪನ ಪ್ರಕ್ರಿಯೆ ಅಂತಕ್ಕಂಥದ್ದು ಏನನ್ನು ಒಳಗೊಂಡಿದೆ? ಮೌಲ್ಯಮಾಪನ ಮೌಲ್ಯೀಕರಿಸುವಿಕೆ, ಮೌಲ್ಯಮಾಪನ ಕಿರುಪರೀಕ್ಷೆ, ಕಿರುಪರೀಕ್ಷೆ ಹಿಮಾಯಿತಿ, ಹಿಮಾಯಿತಿ ಮತ್ತು ಪುನರ್ಮನನ ಅಂತಿದೆ. ಮೌಲ್ಯಮಾಪನ ಅಂತಕ್ಕಂಥ ಪ್ರಕ್ರಿಯೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಮಾಪನ ಮಾಡುವುದು, ಮಾಪನ ಮಾಡಿ ಏನಪ್ಪಾ ಅಂದ್ರೆ ಮೌಲ್ಯೀಕರಿಸುವುದು. ಓಕೆ, ಹಾಗಾಗಿ ಆಪ್ಷನ್ ಎ ಆಗತ್ತೆ. ಎಷ್ಟರ ಮಟ್ಟಿಗೆ ಏನಪ್ಪಾ ಅಂದ್ರೆ ಇವರು ತಿಳ್ಕೊಂಡಿದ್ದಾರೆ, ಎಷ್ಟರ ಮಟ್ಟಿಗೆ ಇವರಲ್ಲಿ ಜ್ಞಾನಾರ್ಜನೆ ಉಂಟಾಗದ, ಎಷ್ಟರ ಮಟ್ಟಿಗೆ ಕಲಿಕೆ ಆಗ್ತಾ ಇದೆ ಅನ್ನೋದ್ರ ಕುರಿತಾಗಿ ಕಂಡುಹಿಡಿಯೋದು. ಹಾಗಾಗಿ ಮಾಪನ ಮತ್ತು ಮೌಲ್ಯೀಕರಿಸುವಿಕೆ ಎ ಸರಿಯಾದ ಉತ್ತರ ರೀ. ಒಂದು ಸಮಸ್ಯೆಯ ಪರಿಹಾರಕ್ಕೆ ನಿರ್ದೇಶನಗಳನ್ನು ಕೊಡುವಂತಹ ಒಂದು ತಾತ್ಕಾಲಿಕ ಊಹೆಯನ್ನ ಏನ್ ಕರಿತೀರಿ? ಒಂದು ಸಮಸ್ಯೆ ಐತಿ, ಆ ಸಮಸ್ಯೆಯನ್ನ ಪರಿಹಾರ ಮಾಡಬೇಕಾಗದ, ಆ ಪರಿಹಾರ ನೀಡಲಿಕ್ಕೆ ನಿರ್ದೇಶನವನ್ನು ಕೊಡುವಂತಹ ತಾತ್ಕಾಲಿಕ ಊಹೆ ಏನಾಗಿರ್ತದೆ? ಸಿದ್ಧಾಂತ, ಪೂರ್ವ ಸಿದ್ಧಾಂತ, ತತ್ವ ಮತ್ತು ಪರಿಕಲ್ಪನೆ. ಈಗ ಸಿದ್ಧಾಂತ ಅಂದ್ಬಿಟ್ವಿ ಅಂತಂದ್ರೆ ಅದು ತಾತ್ಕಾಲಿಕವಾಗಿರಂಗಿಲ್ಲ. ಓಕೆ, ಸಂಪೂರ್ಣ ಕೊನೆ ಅಂಶ ಅದು.
ಎಲ್ಲವನ್ನೂ ಕೂಡ ಅಳೆದು ತೂಗಿ ನೋಡಿ ಆಮೇಲೆ ಏನಪ್ಪ ಅಂದ್ರೆ ಅದಕ್ಕೆ ನಾವು ನಿರ್ಣಯಕ್ಕೆ ಬರ್ತೀವಿ. ಹಾಗಾಗಿ ಸಿದ್ಧಾಂತ ಅಂತ ಹೇಳಲಾಗುತ್ತೆ. ಸಿದ್ಧಾಂತ, ತತ್ವ ಇವೆಲ್ಲ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಪ್ರಯೋಗಗಳನ್ನು ಎಲ್ಲ ಒಂದು ಕೈಗೊಂಡ ಮೇಲೆ ಹೇಳುವಂಥವುಗಳು. ಪರಿಕಲ್ಪನೆ ಅಂತಕ್ಕಂಥದ್ದು ಊಹೆ ಆಗಿರಂಗಿಲ್ಲ. ಓಕೆ, ಹಾಗಾಗಿ ಇದನ್ನು ಏನಕ್ಕೆ ಕರಿಬಹುದು ಅಂದ್ರೆ ಪೂರ್ವ ಸಿದ್ಧಾಂತ ಅಂತ ಹೇಳಬಹುದು. ಸಿದ್ಧಾಂತಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಅದ್ರ ಕುರಿತಾಗಿ ಒಂದು ತಾತ್ಕಾಲಿಕವಾಗಿರುವಂಥ ಊಹೆ ಕಂಡು ಬರುತ್ತೆ. ಓಕೆ, ಸೊ ಇದು ಹಿಂಗೆ ಆಗಿರಬಹುದಲ್ವಾ ಅಂತೇಳಿ ವಿಚಾರ ಮಾಡ್ತೇವೆ. ಹಿಂಗೆ ಆಗಿರ್ಬೋದಲ್ವಾ, ಹಿಂಗೆ ನಡೆದಿರ್ಬೋದಲ್ವಾ ಒಂದು ಯಾವುದೋ ಘಟನೆ, ಹಂಗೆ ಹೇಳುವಂಥದ್ದು ಏನಾಗತ್ತಂದ್ರೆ ಪೂರ್ವ ಸಿದ್ಧಾಂತ ಅಂತ ಹೇಳ್ತೇವೆ. ರವಿಯು ಪ್ರಯೋಗಗಳನ್ನು ಮಾಡಲು ಅವನು ವೀಕ್ಷಿಸಿದ್ದನ್ನು ದಾಖಲಿಸಲು ಮತ್ತು ಅರ್ಥೈಸಲು ಬಯಸುತ್ತಾನೆ. ಹಾಗಾದರೆ ರವಿ ಏನು? ರವಿ ಪ್ರಯೋಗಗಳನ್ನು ಮಾಡ್ತಾನೆ, ಮಾಡಿದ್ದನ್ನು ವೀಕ್ಷಿಸಿದ್ದನ್ನು ದಾಖಲೆ ಮಾಡ್ತಾನೆ ಮತ್ತು ಅದನ್ನು ಅರ್ಥೈಸೋದಕ್ಕೆ ಬಯಸ್ತಾ ಇದ್ದಾನೆ. ವೈಜ್ಞಾನಿಕ ಮನೋಭಾವ ಹೊಂದಿದ್ದಾನೆ, ಎರಡನೇದಾಗಿ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಂಡಿದ್ದಾನೆ, ಅರ್ಥೈಸುವ ಕೌಶಲ್ಯ ಹೊಂದಿದ್ದಾನೆ, ಸಮಸ್ಯೆಯನ್ನು ಪರಿಹರಿಸುವ ಸಾಮರ್ಥ್ಯ ಹೊಂದಿದ್ದಾನೆ. ನೀವು ಮುಖ್ಯವಾಗಿ ಗಮನಿಸ್ರಿ, ವಿಜ್ಞಾನ ಎಲ್ಲಿ ಬರುತ್ತೋ ಅಲ್ಲಿ ಪ್ರಯೋಗ ಕಂಡು ಬರುತ್ತೆ, ತಾರ್ಕಿಕತೆ ಕಂಡು ಬರುತ್ತೆ. ಓಕೆ, ಸೊ ಅಳೆದು ತೂಗುವಂಥದ್ದು ಕಂಡು ಬರುತ್ತೆ. ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋದನ್ನು ವಿಮರ್ಶೆ ಮಾಡುವಂಥ ಕಲ್ಪನೆ ಕಂಡು ಬರುತ್ತೆ ವಿಜ್ಞಾನ ಅಂತಕ್ಕಂಥದ್ದು ಅಂತ ಬಂದಾಗ. ಹಾಗಾಗಿ ಈತ ಪ್ರಯೋಗ ಕೈಗೊಳ್ತಾ ಇದ್ದಾನೆ, ವೀಕ್ಷಿಸಿದ್ದನ್ನು ದಾಖಲಿಸ್ತಾ ಇದ್ದಾನೆ ಮತ್ತು ಅರ್ಥೈಸಲು ಬಯಸ್ತಾ ಇದ್ದಾನೆ ಅಂತಂದ್ರೆ ಆತ ವೈಜ್ಞಾನಿಕ ಮನೋಭಾವ ಹೊಂದಿದ್ದಾನೆ ಅಂತ ಅರ್ಥ ಕೊಡುತ್ತೆ. ಹಾಗಾಗಿ ಏ ಸರಿ ಉತ್ತರ ರೀ. ಇನ್ನು ಈ ಪ್ರಶ್ನೆ ಗಮನಿಸಿರಿ, ಬೋಧನೆಯ ನಿರ್ವಹಣೆಯ ಹಂತವು, ಬೋಧನೆ ಏನ್ ಮಾಡ್ತೀರಾ ಆ ನಿರ್ವಹಣೆ ಹಂತ ಅಂತಕ್ಕಂಥದ್ದು ಈ ಕೆಳಕಂಡ ಯಾವ ಚಟುವಟಿಕೆಯನ್ನು ಒಳಗೊಂಡದ? ಬೋಧನೆಯ ನಿರ್ವಹಣೆ ಹಂತ ಈ ಕೆಳಕಂಡ ಯಾವ ಚಟುವಟಿಕೆಯನ್ನು ಒಳಗೊಂಡದ? ಉದ್ದೇಶಗಳನ್ನು ತೀರ್ಮಾನಿಸುವುದು, ಮಾರ್ಗೋಪಾಯಗಳನ್ನು ಅಭಿವೃದ್ಧಿಗೊಳಿಸುವುದು, ಕಲಿಯುವವರ ವಿದ್ಯಾರ್ಥಿಗಳ ನೈದಾನೀಕರಣ, ಪಠ್ಯಭಾಗದ ಕಲಿಕಾಂಶಗಳನ್ನು ಕ್ರಮಾಗತಗೊಳಿಸುವುದು. ನೋಡ್ರಿ, ಬೋಧನೆಯ ನಿರ್ವಹಣೆ ಹಂತ ಏನಿದೆ ಅಲ್ಲ ಮುಖ್ಯವಾಗಿ ಸಂಬಂಧಿಸಿರುವಂಥದ್ದು ಯಾರಿಗೆ ಅಂದ್ರೆ ಕಲಿಕಾಕಾರರಿಗೆ. ಸೊ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿ ಅವನ ನೈದಾನೀಕರಣ ಮಾಡುವಂಥದ್ದು, ಅವನ ಪರೀಕ್ಷೆಗೆ ಒಳಪಡಿಸುವಂಥದ್ದು, ಆತ ಎಷ್ಟರ ಮಟ್ಟಿಗೆ ಕಲ್ತಿದ್ದಾನೆ ಅನ್ನುವಂಥದ್ದು ತಿಳ್ಕೊಳ್ಳುವಂಥದ್ದು, ಇದೆಲ್ಲದಕ್ಕೆ ಸಂಬಂಧಪಡುವಂಥದ್ದು ಆಪ್ಷನ್ ಸಿ ತೆರೆದಾಯ್ಕೆರಿ. ಒಬ್ಬ ವಿದ್ಯಾರ್ಥಿಯು ಕೆಲವು ಮಾನದಂಡ ಮತ್ತು ಮಾನಕಗಳನ್ನು ಆಧರಿಸಿ ಒಂದು ತೀರ್ಮಾನಕ್ಕೆ ಬರ್ತಾನೆ, ಅಂದ್ರೆ ಅವನಿಗೆ ಈ ಸಾಮರ್ಥ್ಯವಿದೆ ಅಂತ ನಾವು ತಿಳ್ಕೋಬೇಕು. ಓಕೆ, ಏನ್ ಮಾಡ್ತಾನೆ ಒಬ್ಬ ವಿದ್ಯಾರ್ಥಿ ಕೆಲವಾರು ಮಾನದಂಡಗಳನ್ನ ಮತ್ತು ಮಾನಕಗಳನ್ನು ಆಧರಿಸಿ ಒಂದು ತೀರ್ಮಾನಕ್ಕೆ ಬರುವಂತಹ ಒಂದು ಬುದ್ಧಿಶಕ್ತಿ ಅವಂಗ ಐತಿ. ಹಾಗಾದ್ರೆ ಅವನಲ್ಲಿ ಏನ್ ಸಾಮರ್ಥ್ಯ ತಿಳ್ಕೊಂತೀರಿ? ಅರ್ಥೈಸಿಕೊಳ್ಳುವಂಥದ್ದು, ಓಕೆ, ಆಮೇಲೆ ವಿಶ್ಲೇಷಿಸುವಂಥದ್ದು, ಮಾಪನ ಮಾಡುವಂಥದ್ದು, ಅನ್ವಯಿಸುವಂಥದ್ದು ಅಂತಿದೆ. ನೀವು ಒಂದು ಗಮನಿಸ್ಬೇಕಿಲ್ಲಿ ಪಾಯಿಂಟ್, ಕ್ವಶನ್ ಅಲ್ಲೇ ಉತ್ತರ ಐತಿ ಏನಪ್ಪಾ ಅಂದ್ರ ಆತ ಮಾನದಂಡ ಮತ್ತು ಮಾನಕಗಳನ್ನು ಆಧರಿಸಿ ತೀರ್ಮಾನಕ್ಕೆ ಬರಕತ್ತ. ಸೊ ಅಂದ್ರೆ ಅರ್ಥ ಏನಾತ, ಮಾನದಂಡ ಮಾನಕಗಳನ್ನ ಆಧರಿಸಿ ಅವನ ತೀರ್ಮಾನಕ್ಕೆ ಬರ್ತಾನಂತಂದ್ರ ಅವನು ಮಾಪನ ಮಾಡುವಂತಹ ಗುಣವನ್ನು ಹೊಂದ್ಯಾನ. ಅವನಲ್ಲಿ ಏನಪ್ಪಾ ಅಂದ್ರೆ ಮಾಪನ ಮಾಡುವಂತ ಸಾಮರ್ಥ್ಯ ಐತಿ, ಅಳಿಯುವಂತ ಸಾಮರ್ಥ್ಯ ಐತಿ. ಹಾಗಾಗಿ ಆತ ತೀರ್ಮಾನಕ್ಕೆ ಬರುವಂತ ಅವಶ್ಯಕತೆ ಕಂಡು ಬರ್ತಾ ಇರೋದ್ರಿಂದ ಆಪ್ಷನ್ ಸಿ ಆಗತ್ತೆ. ಸರಿ, ವಿಶ್ಲೇಷಿಸುವ, ಅರ್ಥೈಸಿಕೊಳ್ಳುವ, ಅನ್ವಯಿಸುವ ಅನ್ನೋಕ್ಕಿಂತ ಮುಖ್ಯವಾಗಿ ಏನಂದ್ರೆ ಆತ ಒಂದು ಮೌಲ್ಯಮಾಪನ ಮಾಡುವಂತ ಒಂದು ಸಾಮರ್ಥ್ಯ ಹೊಂದ್ಯಾನ ಅಂತ ಅರ್ಥ. ನೋಡ್ರಿ, ಈಗ ನೀವು ಕೂಡ ಏನಪ್ಪಾ ಅಂದ್ರೆ ಯಾವುದೇ ಒಂದು ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಬರೆದಾಗ ಆ ಪರೀಕ್ಷೆಯ ಪೇಪರ್ ಅನ್ನ ಏನಪ್ಪಾ ಅಂತ ಚೆಕ್ ಮಾಡ್ತೀರಿ, ಚೆಕ್ ಮಾಡಿ ಏನಪ್ಪಾ ಅಂದ್ರೆ ಅವ್ನಿಗೆ ಇಂತಿಷ್ಟೇ ಅಂಕ ಅಂತ ನೀವು ಹಾಕ್ತೀರಿ. ಸೊ ಅದರ ಅರ್ಥ ಏನಾಗತ್ತೆ, ನೀವು ಮೌಲ್ಯಮಾಪನ ಮಾಡುವಂತಹ ಒಂದು ಕ್ಷಮತೆ ಹೊಂದಿದಿರಿ. ಸೊ ಹಂಗ ಆತ ಕೂಡ ಏನಪ್ಪಾ ಅಂದ್ರೆ ಯಾವುದೇ ಒಂದು ನಿರ್ಣಯಕ್ಕೆ ಬರುವಂತಹ ಕ್ಷಮತೆ ಹೊಂದ್ಯಾನ ಅಂತಂದ್ರ ಆ ಒಂದು ವಿಚಾರಗಳ ಕುರಿತಾಗಿ ಮೌಲ್ಯಮಾಪನ ಮಾಡುವಂತ ಅವಂಗ ಸಾಮರ್ಥ್ಯ ಐತಿ. ಕಲಿಕೆಯ ಹೆಚ್ಚು ಸೂಕ್ತ ಅರ್ಥ ಯಾವುದು? ಕಲಿಕೆ ಅಂತ ಏನ್ ಹೇಳ್ತೇವಲ್ಲ, ಕಲಿಕೆ ಬಹಳಷ್ಟು ಉತ್ತಮವಾಗಿರುವಂತಹ ಅರ್ಥ ಯಾವ್ದಂತ ಕೇಳ್ತಾನೆ ಇಲ್ಲಿ. ವರ್ತನೆಯಲ್ಲಿ ಪರಿವರ್ತನೆ, ಕೌಶಲ್ಯಗಳ ಗಳಿಸುವಿಕೆ, ವ್ಯಕ್ತಿತ್ವ ಹೊಂದಾಣಿಕೆ, ಜ್ಞಾನ ವೃದ್ಧಿ. ಅಂದ್ರೆ ಕಲಿಕೆ ಅಂದ್ರೆ ಏನು? ಜ್ಞಾನವನ್ನು ವೃದ್ಧಿಸಿಕೊಳ್ಳುವುದೇ ಕಲಿಕೆನ. ವ್ಯಕ್ತಿತ್ವದಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಳ್ಳೋದು, ನಾವು ಉತ್ತಮವಾಗಿರುವಂತಹ ವ್ಯಕ್ತಿತ್ವವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಇದು ಹೊಂದಕ್ಕೆ ಇದು ಕಲಿಕೆನ. ಅಥವಾ ನಾವು ನಮ್ಮ ಬೇರೆ ಬೇರೆ ವಿಭಿನ್ನವಾಗಿರುವಂತಹ ಕೌಶಲ್ಯಗಳನ್ನು ಕಲಿತೀವಲ್ಲ ಅದು ಕಲಿಕೆನ. ಅಥವಾ ವರ್ತನೆಯಲ್ಲಿ ಪರಿವರ್ತನೆಯನ್ನು ಕಲಿಕರ. ನೋಡ್ರಿ, ಮಗು ಶಾಲೆಗೆ ಬಂದಾಗ ಆರಂಭದಲ್ಲಿ ಮನೇಲಿತ್ತು, ಮನೇಲಿರುವಂತಹ ಏನಪ್ಪಾ ಅಂದ್ರೆ ಕೀಟಲೆ ಕೋಟಲೆಗಳನ್ನು ಮಾಡ್ತಾ ಇತ್ತು, ಆಮೇಲೆ ಕ್ರಮೇಣ ಏನಾಯ್ತು, ಶಾಲೆಗೆ ಬಂದಾಗ ಹೊಸ ಹೊಸದನ್ನ ಕಲಿತಾ ಕಲಿತಾ ಬಂತು, ಅದರ ಕೀಟಲೆಗಳು ಸ್ವಲ್ಪ ಕಡಿಮೆ ಆಯಿತು, ಅದೇನಪ್ಪಾ ಅಂದ್ರೆ ಜ್ಞಾನಾರ್ಜನೆ ಕಡೆಗೆ ಸ್ವಲ್ಪ ಗಮನ ಕೊಡತ್ತದ, ಅಕ್ಷರಗಳು ಬರವಣಿಗೆಗಳ ಕಡೆ ಗಮನ ಕೊಡತ್ತದ. ಹಿಂಗೆ ಏನಾಗ್ತದೆ ಅಂದ್ರೆ ಆರಂಭದಕ್ಕಿಂತೂ ನಂತರದ ಹಂತದಲ್ಲಿ ಏನಪ್ಪಾ ಅಂದ್ರೆ ಬದಲಾವಣೆ ಐತಿ, ಬದಲಾವಣೆ ಐತಿ, ಏನೈತಿ, ಪರಿವರ್ತನೆ ಐತಿ. ಸೊ ಅದೇನಾಗದ, ಈಗ ಕಲ್ತದ. ಹಂಗಾಗಿ ಕಲಿಕೆ ಅಂತಂದ್ರೆ ಏನು? ವರ್ತನೆಯಲ್ಲಿ ಪರಿವರ್ತನೆಯನ್ನು ಕಾಣುವುದೇ ಕಲಿಕೆ. ಹೌದಾ? ಹೆಚ್ಚು ಸೂಕ್ತವಾದ ಅರ್ಥ ಏನಂದ್ರೆ ಸ್ನೇಹಿತರೆ, ವರ್ತನೆಯಲ್ಲಿ ಪರಿವರ್ತನೆ ಕಾಣುವುದೇ ಕಲಿಕೆ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳಿಗೆ ಮನೆಗೆಲಸ ನೀಡುವುದರಿಂದ ಆಗುವ ಪ್ರಯೋಜನ ಏನ್ರಿ?
ಓಕೆ, ಯಾಕೆ ಒಂದು ಮನೆ ಕೆಲಸ ನೀಡಬೇಕು, ಅದರಿಂದ ಏನು ಪ್ರಯೋಜನ? ಮನೆಯಲ್ಲಿ ಕಾರ್ಯನಿರತರವಾಗೋದು, ಸುಮ್ಮನೆ ಏನಪ್ಪ ಅಂದ್ರೆ ಶಾಲೆಗೆ ಅಷ್ಟು ಕಲಿತ ಮೇಲೆ ಮನೆ ಖಾಲಿ ಕೊಂಡಿರ್ತಾರೆ, ಹಾಗಾಗಿ ಅವ್ರನ್ನ ಖಾಲಿ ಕಾರ್ಯನಿರತರನ್ನಾಗಿ ಮಾಡಬೇಕು, ಓದಕ್ಕೆ ಬರೋಕೆ ಹಚ್ಚಬೇಕು ಅನ್ನೋ ಒಂದು ಉದ್ದೇಶನ. ಸೊ ಅದಲ್ಲ, ಸ್ವಾಧ್ಯಯನ ಹವ್ಯಾಸವನ್ನು ಬೆಳೆಸುವುದು. ಮೂರನೇದು ಹೊಸ ವಿಷಯದ ವಸ್ತುವನ್ನು ಅನ್ವೇಷಿಸುವುದು, ಹೊಸ ಹೊಸ ವಿಷಯ ವಸ್ತುಗಳನ್ನು ತಿಳ್ಕೊಲಿ ಅಂತನ. ಅಧ್ಯಯನ ಮಾಡಲು ಪೋಷಕರ ಸಹಾಯ ಮಾಡೋದು, ಓಕೆ. ಸೊ ಇದು ಕೂಡ ಅಲ್ಲ, ಮುಖ್ಯವಾಗಿ ಅಂದ್ರೆ ಆ ಮಕ್ಕಳು ತಾವೇ ಕಲಿಯುವಂಥವ್ರಾಗಬೇಕು, ಅವರಲ್ಲಿ ಏನಪ್ಪ ಅಂದ್ರೆ ಓದುವಂಥ ಹವ್ಯಾಸ ಬೆಳೆಯಬೇಕು. ನಾವೇನಾರ ಹೋಮ್ವರ್ಕ್ ಕೊಟ್ಟಿವಿ ಅಂತಂದ್ರೆ ಏನಾಗತ್ತೆ ಅಂದ್ರೆ ಆ ಮಕ್ಕಳು ಅದ್ರ ಕುರಿತಾಗಿ ತೆಗೆದು ಬರೆಯುವಂಥದ್ದು, ಓದುವಂಥದ್ದು ನಡಿಬೇಕು. ಸೊ ಅವ್ರಿಗೇನಾಗತ್ತೆ, ಸ್ವ ಅಧ್ಯಯನ ಕ್ರಮ ಉಂಟಾಗಬೇಕು ಅನ್ನೋ ಉದ್ದೇಶದಿಂದ ಏನಾಗತ್ತೆ ಅಂತಂದ್ರೆ ಮನೆ ಕೆಲಸ ನೀಡಲಾಗತ್ತೆ. ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ವಿದ್ಯಾರ್ಥಿಗಳಿಗೆ ಹೋಮ್ವರ್ಕ್ ಕೊಡು ಉದ್ದೇಶನೇ ಏನಂತಂದ್ರೆ ಅವರು ಸ್ವಕಲಿಕೆ ಸ್ವ ಅಧ್ಯಯನದೊಳಗೆ ತೊಡಗಲಿ, ಆ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಅನ್ನೋ ಉದ್ದೇಶದಿಂದ. ಇನ್ನು ಈ ಪ್ರಶ್ನೆ ಗಮನಿಸ್ರಿ, ನಿಗಮನ ಪದ್ಧತಿ ಒಳಗೊಂಡಿರ್ಬೋದೇನು? ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ ಸ್ನೇಹಿತರೆ, ಅನುಗಮನ ನಿಗಮನ ಎರಡರ ಒಂದು ನೆನ್ಪಿಟ್ಕೊಡ್ರಿ, ಅದ್ರ ಉಲ್ಟಾ ಒಂದಾಗಿರ್ತತಿ. ಓಕೆ, ಸಾಮಾನ್ಯದಿಂದ ನಿರ್ದಿಷ್ಟತೆಡೆಗೆ, ಸಾಮಾನ್ಯದಿಂದ ಅಮೂರ್ತದೆಡೆಗೆ, ನಿರ್ದಿಷ್ಟತೆಯಿಂದ ಸಾಮಾನ್ಯದೆಡೆಗೆ ಮತ್ತು ನಿರ್ದಿಷ್ಟತೆಯಿಂದ ಅಮೂರ್ತದೆಡೆಗೆ ಅಂತ ಕೊಡ್ತಾನೆ ಇಲ್ಲಿ. ಓಕೆ, ಸೊ ಇಲ್ಲಿ ನಿಗಮನ ಪದ್ಧತಿ ಏನು ಒಳಗೊಂಡದಂದ್ರೆ ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ ಅಂತ ಹೇಳ್ತೀವಿ. ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ ಅಂದ್ರೆ ಅಮೂರ್ತದಿಂದ ಮೂರ್ತದೆಡೆಗೆ, ಮೂರ್ತದೆಡೆಗೆ ಅಂತ ಕರಿತೀರಿ. ಹಂಗಂದ್ರೆ ಸೂತ್ರದಿಂದ ಉದಾಹರಣೆಯೆಡೆಗೆ, ಇನ್ನು ಹಂಗಂದ್ರೆ ಏನು, ಗೊತ್ತಿಲ್ಲದ ವಿಚಾರಗಳಿಂದ, ಗೊತ್ತಿಲ್ಲದ್ದರಿಂದ ಗೊತ್ತಿರುವ ಕಡೆಗೆ. ಓಕೆ, ಇದೆಲ್ಲ ಏನಾಗತ್ತೆ, ನಿಗಮನ ಪದ್ಧತಿ ಆಗುತ್ತೆ. ಅನುಗಮನ ಅಂತಂದ್ರೆ ಇದ್ರ ಉಲ್ಟ, ಅನುಗಮನ ಅಂತಂದ್ರೆ ಗೊತ್ತಿರ್ತದ, ಗೊತ್ತಿರದ ಅಂಶಗಳಿಂದ ಗೊತ್ತಿಲ್ಲದ ಕಡೆ ಸಾಗೋದು, ಉದಾಹರಣೆಗಳಿಂದ ಸೂತ್ರದೆಡೆಗೆ ಸಾಗೋದು, ಮೂರ್ತದಿಂದ ಅಮೂರ್ತದೆಡೆಗೆ ಸಾಗೋದು, ಇವೆಲ್ಲ ಏನಾಗತ್ತೆ ಅಂದ್ರೆ ಅನುಗಮನ ಪದ್ಧತಿ ಅಂಶಗಳ ಒಳಗೊಂಡಿರ್ತದೆ. ಹ್ಮ್, ಸರಿ. ನಿರ್ದಿಷ್ಟದಿಂದ ಸಾಮಾನ್ಯತೆಗೆ ಸಾಗೋದು ಅನುಗಮನ ಆಗ್ತದೆ. ಓಕೆ, ಇದಿಷ್ಟು ಇವತ್ತಿನ ಕ್ವಶನ್ಸ್ ಆಗಿತ್ತು ಸ್ನೇಹಿತರೆ. ಐ ಹೋಪ್ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಮತ್ತು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಆದಷ್ಟು ಮತ್ತು ಇನ್ನಷ್ಟು ಕಂಟಿನ್ಯೂ ಮಾಡೋಂಗೆ ಮಾಡ್ತೀನಿ ಕ್ಲಾಸಸ್ಗಳನ್ನು, ಈ ಸೈಕಾಲಜಿ ಉಳಿಕಿದ್ದು. ಓಕೆ, ಥ್ಯಾಂಕ್ ಯು. ಮತ್ತು ಭೇಟಿಯಾಗೋಣ ಸ್ನೇಹಿತರೆ. ಈವ್ನಿಂಗ್ ಕ್ಲಾಸಸ್ಗಳೆಲ್ಲ ಇರ್ತಾವೆ, ಯೂಟ್ಯೂಬ್ ಕೂಡ ಇರ್ತದೆ, ಜಾಯ್ನ್ ಆಗಿರಿ. ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು ಸ್ನೇಹಿತರೆ.